Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್ ಭಗವಂತ, ಆಹಾ, ಈಗಷ್ಟೇ ನಿನ್ನ ನೆನೆಸ್ಕೊಂತಾ ಇದ್ದೆ. ನಿನಗೆ 100 ವರ್ಷ ಆಯಸ್ಸು. ಅಯ್ಯ, ನಾನು ನೋಡು, ನಿನಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಅಂತಂದ್ರೆ 100 ವರ್ಷ ಅಂತ ಹೇಳ್ತಾ ಇದ್ದೀನಿ. ಭಗವಂತ, ನನಗೊಂದು ಡೌಟು. ಕೇಳು. ನಾನಿರೋದು ಅದನ್ನ ಪರಿಹರಿಸೋಕೆ ತಾನೆ. ಈಗ ಹರಕೆ ಹೊತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರ ಕೆಲಸನೂ ಸಕ್ಸಸ್ ಆಗ್ತಾ ಇದೆ. ದೇವ್ರೇ ಇಲ್ಲ, ದೇವ್ರನ್ನೇ ನಂಬಲ್ಲ ಅಂತ ಹೇಳ್ಕೊಂಡು ಬರೀ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರ ಕೆಲಸಕ್ಕೂ ಸಕ್ಸಸ್ ಸಿಗ್ತಾ ಇದೆ. ಏನಿದ್ರ ಅರ್ಥ? ಈ ಮೆಡಿಕಲ್ ಮಿರಾಕಲ್ ಅಂತಾರಲ್ಲ, ಆ ತರ ಇದು ಯಾವ ಕಲ್? ಶಿವಪ್ರಸಾದ್, ಒಬ್ಬ ಗುರು ತನ್ನ ಇಬ್ಬರು ಶಿಷ್ಯಂದ್ರಿಗೆ ನಾನು ಹೇಳೋವರೆಗೂ ಹೊರಗ್ ಬರಬಾರ್ದು ಅಂತ ಒಂದು ಕತ್ಲೆ ಕೋಣೆಗೆ ಕಳಿಸ್ತಾನೆ. ಒಂದಿನ ಆಗತ್ತೆ, ಎರಡು ದಿನ ಆಗತ್ತೆ, ಇಬ್ರು ಶಿಷ್ಯಂದ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗತ್ತೆ. ಒಬ್ಬ ಶಿಷ್ಯ ದೇವ್ರ ನಾಮಸ್ಮರಣೆ ಮಾಡ್ತಾ ಕುತ್ಕೋತಾನೆ, ಇನ್ನೊಬ್ಬ ಶಿಷ್ಯ ದೇವ್ರ ನಾಮಸ್ಮರಣೆ ಮಾಡ್ತಾ ಇದ್ರೆ ಸೋನಿಗಲ್ಲ ಅಂತ ಕತ್ಲೆ ಕೋಣೆಯಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಹುಡುಕಕ್ಕೆ ಶುರು ಮಾಡ್ತಾನೆ. ಕಾಲ್ಗೇಟ್ ಆಗುತ್ತೆ, ತಲೆಗೇಟ್ ಆಗುತ್ತೆ, ಆದ್ರೆ ಕೊನೆಗೊಂದು ಗಡಿಗೆ ಸಿಗುತ್ತೆ. ಅದರಲ್ಲಿ ಕಡಲೆ ಬೀಜ ಇರುತ್ತೆ. ಕಡಲೆ ಬೀಜ ತಿಂತಾ ಹೋಗ್ತಾನೆ, ಆಗ ಮಧ್ಯದಲ್ಲಿ ಅವನಿಗೆ ಕಲ್ಲು ಸಿಗುತ್ತೆ. ಆ ಕಲ್ಲನ ಪಕ್ಕದಲ್ಲಿ ಕೂತಿದ್ದವನಿಗೆ ಕೊಡ್ತಾನೆ. ಹೀಗೆ ಕಲ್ಲು ಸಿಗ್ತಾ ಹೋಗುತ್ತೆ, ಪಕ್ಕದಲ್ಲಿರೋನಿಗೆ ಕೊಡ್ತಾ ಹೋಗ್ತಾನೆ. ಮಾರನೇ ದಿನ ಗುರು ಬಂದು ಬಾಗಿಲು ತೆಗೆದಾಗ ಬೆಳಕು ಹರಿಯುತ್ತೆ. ಆಗ ಗೊತ್ತಾಗುತ್ತೆ, ದೇವ್ರ ನಾಮಸ್ಮರಣೆ ಮಾಡ್ತಿದ್ದವನ್ ಕೈಯಲ್ಲಿ ಇದ್ದಿದ್ದು ಕಲ್ಲಲ್ಲ, ವಜ್ರ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತು. ಕತೆ ತುಂಬಾ ಚೆನ್ನಾಗಿದೆ. ಹಲೋ, ಏನಾಗ್ತಿದೆ? ಆಗಿಂದ ಗಮನಿಸ್ತಾ ಇದ್ದೀನಿ, ಒಬ್ಬನೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ. ಅದು ಆಲ್ ರೈಟ್? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅದು ಅವಾಗವಾಗ ನಾನು ಈ ತರ ಸೆಲ್ಫ್ ಟಾಕ್ ಮಾತಾಡ್ಕೊತಾ ಇರ್ತೀನಿ. ಇಟ್ಸ್ ಅ ಕೈಂಡ್ ಆಫ್ ಮೆಂಟಲ್ ಎಕ್ಸಸೈಸ್. ಮೆಂಟಲ್? ಏ, ಮೆಂಟಲಲ್ಲಪ್ಪ, ನಿನಗೆ ಅದು ಅರ್ಥ ಆಗೋದಿಲ್ಲ. ಯು ಪ್ಲೀಸ್ ಕ್ಯಾರಿ ಆನ್. ಭಗವಂತ, ಈ ಕಥೆಯಲ್ಲಿ ಆಹಾರ ಹುಡುಕ್ತಾ ಇದ್ದವಂದು ಹೊಟ್ಟೆ ತುಂಬಿತು, ದೇವ್ರ ನಾಮಸ್ಮರಣೆ ಮಾಡ್ತಾ ಕೂತಿದ್ದವಂದು ಹೊಟ್ಟೆ ತುಂಬಿತು. ಅದೇ ವಜ್ರ ಸಿಕ್ತಲ್ಲ, ಆ ವಜ್ರ ನಾ ಬಳಸ್ಕೊಂಡು ಮುಂದೆ ಹೊಟ್ಟೆ ತುಂಬಿಸ್ಕೋಬೋದಲ್ಲ, ಅದನ್ನೇ ಅರ್ಥ. ಶಿವಪ್ರಸಾದ್, ಕತೆ ಹೇಳೋದಷ್ಟೇ ನನ್ನ ಕೆಲಸ, ಅದರಲ್ಲಿರೋ ನೀತಿ ಪಾಠನ ನೀನ್ ಅಂತರಾತ್ಮ ಕೇಳ್ತೀನಿ. ಅಂದ್ರೆ ವಜ್ರ ಕಾಸ್ಟ್ಲಿ, ದೇವ್ರ ನಾಮಸ್ಮರಣೆ ಮಾಡಿಕೊಂಡು ನಮ್ಮ ಕೆಲಸ ಮಾಡ್ತಾ ಇದ್ರೆ ಊಟದ ಜೊತೆಗೆ ಕಾಸ್ಟ್ಲಿ ಐಟಮು ಸಿಗುತ್ತೆ ಅಲ್ವಾ ಭಗವಂತ? ಹಾ ಹಾ, ಕತೆ ಹೇಳಿ, ತಲೆ ಹುಳ ಬಿಟ್ಬಿಟ್ಟನಲ್ಲ ಭಗವಂತ. ಏನಿರ್ಬೋದು ಈ ಕಥೆಯ ನೀತಿ? ವಾಟ್ಸ್ ದ ಮೋರಲ್ ಆಫ್ ದ ಸ್ಟೋರಿ? ಹಾ, ಹಸ್ಕೊಂಡು ದೇವ್ರ ನಾಮಸ್ಮರಣೆ ಮಾಡ್ತಾ ಇದ್ದವನು ಆಧ್ಯಾತ್ಮದಲ್ಲಿ ಗೆದ್ದ, ಕಷ್ಟಪಟ್ಟವನು ಕಾಯಕದಲ್ಲಿ ಗೆದ್ದ. ಕಾಯಕವೇ ಕೈಲಾಸ, ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿದ್ರು ಗೆಲುವು ನಿಶ್ಚಿತ. ಇದೇ ಈ ಕಥೆಯ ನೀತಿ. ಭಗವಂತ, ನಿಮಗೆ ಕೋಟಿ ಕೋಟಿ ಪ್ರಣಾಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.